ಜೆಡಿಎಸ್ ಎರಡನೇ ಲಿಸ್ಟ್ ನಲ್ಲಿ ಹಾಸನ ಟಿಕೆಟ್ ಅನೌನ್ಸ್ ಆಗುತ್ತಾ ಇಲ್ವಾ ಕುತೂಹಲ ಇರೋದು ಇಲ್ಲಿ ಇಡೀ ರಾಜ್ಯ ನೋಡ್ತಾ ಇದೆ ಹಾಸನ ಟಿಕೆಟ್ ಯಾರಿಗೆ ಭವಾನಿ ಅವರಿಗಾ ಅಥವಾ ಸ್ವರೂಪ್ಗಾ ನಿನ್ನೆ ದೇವೇಗೌಡರ ಮನೆಯಲ್ಲಿ ತಡರಾತ್ರಿವರೆಗೂ ಚರ್ಚೆ ಆಗಿದೆ ಭವಾನಿ ರೇವಣ್ಣ ಅವರು ಅರ್ಧಕ್ಕೆ ಹೋಗಿದ್ದಾರೆ ಸಭೆಯಿಂದ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಅಲ್ಲಿ ಟಿಕೆಟ್ ಸ್ವರೂಪ್ಗೆ ಕೊಡಬೇಕು ಅನ್ನುವಂತ ಚರ್ಚೆಗಳಾಗಿದೆ ಅಂತೆ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಡ್ತೀವಿ ಅಂತ ಕುಮಾರಸ್ವಾಮಿ ಹೇಳಿದ್ರು ಅದಕ್ಕೆ ದೇವೇಗೌಡರು ಕೂಡ ಅಸ್ತು ಅಂತ ಹೇಳಿದಾರಂತೆ ಹಾಗಾಗಿ ಭವಾನಿ ಅವರು ಮುನಿಸಿಕೊಂಡೆ ದೋದ್ರಂತೆ ಬಟ್ ಇವತ್ತು ಹಾಸನದ ಟಿಕೆಟ್ ಅನೌನ್ಸ್ ಆಗೋದು ಬಹುತೇಕ ಡೌಟ್ ಬಟ್ ಭವಾನಿ ರೇವಣ್ಣ ಅವರಿಗೆ ಸಿಗಬೇಕು ಅಂತ ಹೇಳಿ ಅವರ ಅಭಿಮಾನಿಗಳು ಕಾರ್ಯಕರ್ತರು ಅಭಿಪ್ರಾಯ ಪಟ್ಟಿದ್ದಾರೆ ಆದರೆ ತಗ್ಗಂಟಾಗಿ ಹೋಗ್ತಾ ಇದೆ ಹಾಸನ ಹಾಸನದ ಸಿಂಹಾಸನ ಯಾರ ಪಾಲಾಗುತ್ತೆ ಜೆಡಿಎಸ್ ನದು ಕೆಲ ಕ್ಷೇತ್ರಗಳು ಹೊರತುಪಡಿಸಿ ಉಳಿದಂತ ಕ್ಷೇತ್ರಗಳಿಗೆ ಹೆಸರು ಅನೌನ್ಸ್ ಆಗುತ್ತೆ ಮೂರನೇ ಲಿಸ್ಟ್ ಅಲ್ಲೂ ಕೂಡ ಹಾಸನ ಕ್ಷೇತ್ರದ ಟಿಕೆಟ್ ಬಿಡುಗಡೆ ಸಾಧ್ಯತೆ ಇದೆ ಅಂದ್ರೆ ಎರಡನೇ ಲಿಸ್ಟ್ ನಲ್ಲಿ ನಿರೀಕ್ಷೆ ಮಾಡಕಾಗದಿಲ್ಲ ಗೊಂದಲವನ್ನ ನಿವಾರಿಸೋಕೆ ಎಚ್ಚರಿಕೆ ಹೆಜ್ಜೆ ಇಟ್ರ ಹಾಗಾದ್ರೆ ದಳಪತಿಗಳು ಅಂತ ಈ ಸಂದರ್ಭದಲ್ಲಿ ಅದು ಬಹಳ ಅವಶ್ಯಕವಾಗಿದೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಯಾಕಂತ ಹೇಳಿದ್ರೆ ನಿನ್ನೆ ಸಭೆ ಮೊನ್ನೆ ಸಭೆ ಹಾಸನದ ನಾಯಕರು ಕಾರ್ಯಕರ್ತರನ್ನ ಕರೆ ಸಭೆ ಮಾಡಿದ್ರು ಬಟ್ ಈಗ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೈತಪ್ಪುವಂಥ ಸಾಧ್ಯತೆಗಳು ಇರಬಹುದಾ ಸ್ವರೂಪ್ಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒತ್ತಾಯ ಅವರು ಬೆಂಬಲಿಗರು ಮಾಡ್ತಿದ್ದಾರೆ ಸಹಜವಾಗಿ ಬಟ್ ಹೆಚ್ ಡಿ ರೇವಣ್ಣ ಆ್ಯಂಡ್ ಫ್ಯಾಮಿಲಿ ನಿರಂತರವಾಗಿ ಕುಮಾರಸ್ವಾಮಿ ಅವರ ಮೇಲೆ ಒತ್ತಡ ಹೇರುತ್ತಲೇ ಇದೆ ಭವಾನಿ ರೇವಣ್ಣ ಅವರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಶಕ್ತಿ ಪ್ರದರ್ಶನವನ್ನು ಮಾಡ್ತಾನೆ ಬರ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ಪ್ರಕಾಶ್ ಕೊಡ್ತಾರೆ ಪ್ರಕಾಶ್ ದೇವೇಗೌಡರು ಕೂಡ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಅಸ್ತು ಅಂತ ಹೇಳಿರ್ಬೋದಂತೆ ಬಟ್ ಈಗ ಎಚ್ಚರಿಕೆ ಹೆಜ್ಜೆ ಏನಾದರೂ ಇಡ್ಬೋದಾ ಎರಡನೇ ಲಿಸ್ಟ್ನಲ್ಲಿ ಮುಂದಿನ ದಿನಗಳಲ್ಲಿ ಮೂರನೇ ಲಿಸ್ಟ್ನಲ್ಲಿ ಫೈನಲ್ ಮಾಡುವಂಥ ಸಾಧ್ಯತೆಗಳು ಪ್ರಭು ಹಾಸನ ಜೆಡಿಎಸ್ ಟಿಕೆಟ್ ಗೊಂದಲ ವಿಚಾರ ಹಿನ್ನೆಲೆಯಲ್ಲಿ ಇವತ್ತು ಬಹುತೇಕ ಹಾಸನ ಪಟ್ಟಿ ಏನಿದೆ ಹಾಸನ ವಿಧಾನಸಭಾ ಕ್ಷೇತ್ರದ ಇವತ್ತು ಅನೌನ್ಸ್ ಆಗಲ್ಲ ಅನ್ನುವ ಮಾಹಿತಿ ಟಿವಿ ಫೈವ್ ಗೆ ಸಿಕ್ಕಿರುವಂತದ್ದು ಯಾಕಂತಂದ್ರೆ ತಡರಾತ್ರಿವರೆಗೆ ನಿನ್ನೆ ರಾತ್ರಿ ದೇವೇಗೌಡರು ಸೇರಿದಂತೆ ರೇವಣ್ಣ ಕುಮಾರಸ್ವಾಮಿ ಅವರು ಜೊತೆಗೆ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ವಿಚಾರಕ್ಕೆ ಸಾಕಷ್ಟು ಚರ್ಚೆ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಿರತಕ್ಕಂಥದ್ದು ಬಟ್ ತಡರಾತ್ರಿ ನಿನ್ನೆ ಸುಮಾರು 10 ವರೆಗೆ ಅವರ ಮನೆಯಿಂದ ವಾಪಸ್ ಆಗಿರುವಂತಹ ಭವಾನಿ ರೇವಣ್ಣ ಡೈರೆಕ್ಟ್ ಹೊಳೆನರಸೀಪುರಕ್ಕೆ ಕೂಡ ಬಂದಿರುವಂತದ್ದು ಮತ್ತೆ ರಾತ್ರಿ 1 ಗಂಟೆಯಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣರವರನ್ನ ದೇವೇಗೌಡರು ಕರೆಸ್ಕೊಂಡು ಒಂದಿಷ್ಟು ಮಹತ್ವದ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಆದ್ರೆ ಕುಮಾರಸ್ವಾಮಿ ಅವರು ಈಗಲೂ ಕೂಡ ಹೇಳ್ತಾ ಇರುವಂತದ್ದು ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಒಂದಿಷ್ಟು ಸ್ವಲ್ಪ ಗೊಂದಲ ಇದೆ ಬಗೆಹರಿಸ್ತೀವಿ ಅನ್ನುವ ಮಾಹಿತಿಯನ್ನು ಕೂಡ ಸ್ವತಃ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು ಆದ್ರೆ ಇವತ್ತು ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅನೌನ್ಸ್ ಆಗುತ್ತೆ ಅದರಲ್ಲಿ ಅಭ್ಯರ್ಥಿ ಹೆಸರು ಕೂಡ ಘೋಷಣೆ ಮಾಡ್ತಾರೆ ಅನ್ನುವ ಎಲ್ಲಾ ಕಾತರದಿಂದ ಕಾಯ್ತಾ ಇದ್ರು ಆದ್ರೆ ಮತ್ತೆ ಮುಂದಕ್ಕೆ ಹೋಗ್ತಾ ಇದೆ ಅಂದ್ರೆ ಮೋಸ್ಟ್ಲಿ ಮೂರನೇ ಪಟ್ಟಿಯಲ್ಲಿ ಏನಾದ್ರೂ ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅನ್ನು ಅನೌನ್ಸ್ ಮಾಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಸಾಕಷ್ಟು ಚರ್ಚೆಗೆ ಹುಟ್ಟು ಹಾಕಿರುವಂತದ್ದು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದ್ ಕಡೆ ಸ್ವರೂಪ್ಗೆ ಕೊಡ್ತಾರ ಇನ್ನೊಂದ್ ಕಡೆ ಭವಾನಿ ರೇವಣ್ಣಗೆ ಕೊಡ್ತಾರ ಅನ್ನುವ ಸಾಕಷ್ಟು ಚರ್ಚೆಯನ್ನು ಕೂಡ ಈಗಾಗ್ಲೇ ಹುಟ್ಟು ಹಾಕಿರುವಂತದ್ದು ಇನ್ನೊಂದ್ ಕಡೆ ಪ್ರೀತಮ್ ಗೌಡ ಸವಾಲು ಎದುರಿಸಲಿಕ್ಕೆ ಇಲ್ಲಿ ಭವಾನಿ ರೇವಣ್ಣನೇ ಕೂಡ ಬರ್ಲೇಬೇಕು ಅನ್ನುವ ಪಟ್ಟನ್ನು ಅವರ ಅಭಿಮಾನಿಗಳಾಗಿರ್ಬೋದು ಸಾಕಷ್ಟು ಕಾರ್ಯಕರ್ತರುಗಳಾಗಿರ್ಬೋದು ಅವರು ಕೂಡ ಈಗಾಗ್ಲೇ ಮನವಿ ಮಾಡಿದ್ದಾರೆ ದೇವೇಗೌಡರಿಗೆ ಹೋಗಿ ಮನವಿ ಮಾಡಿದ್ದಾರೆ ಜೊತೆಗೆ ಹಾಸನದ ಎಲ್ಲಾ ಮಾಹಿತಿಯನ್ನು ಕೂಡ ಹೇಳಿರುವಂತದ್ದು ಪ್ರೀತಮ್ ಗೌಡ ಸವಾಲನ್ನ ಎದುರಿಸಲಿಕ್ಕೆ ರೇವಣ್ಣ ಕುಟುಂಬದವರು ಬಂದ್ರೆ ಮಾತ್ರ ಸಾಧ್ಯ ಅನ್ನುವ ಮಾಹಿತಿಯನ್ನು ಕೂಡ ದೇವೇಗೌಡರಿಗೆ ಹೇಳಿರುವಂತದ್ದು ಆದ್ರೆ ಅವೆಲ್ಲ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಕುಮಾರಸ್ವಾಮಿ ಅವರು ಹಿಂದಿನಿಂದಲೂ ಕೂಡ ಹೇಳ್ಕೊಂಡು ಬಂದಿರುವಂತದ್ದೇನು ಅಂತಂದ್ರೆ ಸಾಮಾನ್ಯ ಕಾರ್ಯಕರ್ತನಿಗೆ ಕೊಡ್ತೀನಿ ಅನ್ನುವ ಮಾತನ್ನು ಆದ್ರೆ ಇವತ್ತಿನ ಈಗಿನ ಸದ್ಯಕ್ಕೆ ಈಗಿನ ಟ್ರೆಂಡ್ ಯಾವ ರೀತಿ ಇದೆ ಅಂತಂದ್ರೆ ಭವಾನಿ ರೇವಣ್ಣರವರ ಪರವಾಗಿ ಕೂಡ ಈಗಾಗ್ಲೇ ಟ್ರೆಂಡ್ ಇರುವಂತದ್ದು ಅವರ ಅಭಿಮಾನಿಗಳೇನಿದ್ದಾರೆ ಜೆಡಿಎಸ್ ನ ಕಾರ್ಯಕರ್ತರು ಅವರು ಬಂದ್ರೆ ಮಾತ್ರ ಇಲ್ಲಿ ಬಿಜೆಪಿ ಜೊತೆ ಸ್ಪರ್ಧೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಬಿಜೆಪಿಗೆ ಬಹುತೇಕ ಈಸಿ ಆಗುತ್ತೆ ಯಾರೇ ಕ್ಯಾಂಡಿಡೇಟ್ ಹಾಕಿದ್ರು ಕೂಡ ಬಿಜೆಪಿಗೆ ಈಸಿ ಆಗುತ್ತೆ ಗೆಲ್ತಾರೆ ಅನ್ನುವ ಮಾತುಗಳನ್ನ ಕೂಡ ಈಗ ಸದ್ಯಕ್ಕೆ ಮಾತನಾಡ್ತಾ ಇರುವಂತದ್ದು ಒಟ್ಟಾರೆ ನಿನ್ನೆ ರಾತ್ರಿ ಸಾಕಷ್ಟು ದೇವೇಗೌಡರ ಮನೆಯಲ್ಲಿ ಸಾಕಷ್ಟು ಮೀಟಿಂಗ್ ಕೂಡ ಮಾಡಿರುವಂತದ್ದು ಚರ್ಚೆ ಆಗಿದೆ ಸಾಕಷ್ಟು ಒಟ್ಟಾರೆ ಇವತ್ತು ಅನೌನ್ಸ್ ಆಗ್ಬೇಕಾಗಿದ್ದಂತಹ ಹಾಸನ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯ ಹೆಸರು ಮತ್ತೆ ಮುಂದಕ್ಕೆ ಹೋಗಿರುವಂತದ್ದು ಮೂರನೇ ಪಟ್ಟಿಯಲ್ಲಿ ಏನಾದ್ರು ಬಹುತೇಕ ಲಿಸ್ಟ್ ಅನೌನ್ಸ್ ಆಗ್ಬಹುದು ಅನ್ಸುತ್ತೆ
ಪ್ರಭು. ಪ್ರಕಾಶ್ ಹಾಗೆ ಇರಿ, ಮತ್ತೊಂದು ಇದಕ್ಕೆ ಪೂರಕವಾದಂತಹ ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ.